ಸದಲ್ಗಾಪಟ್ಟಣದ ಮಧ್ಯದಲ್ಲಿ ಗಟಾರು ಒಡೆದು ರಸ್ತೆ ಮೇಲೆ ಗಲೀಜು ನೀರಿನ ವಾತಾವರಣ. ಸದಲ್ಗಾಪಟ್ಟಣದ ಚಿಕ್ಕೋಡಿ ಇಂಚಲ್ಕರಂಜಿ ರಾಜ್ಯ ಮಾರ್ಗದಲ್ಲಿ ಡಾಕ್ಟರ್ ಅಂಬೇಡ್ಕರ್ ನಗರ ಗೇಟ್ ಹತ್ತಿರದಲ್ಲಿ ಸುಮಾರು ದಿನಗಳಿಂದ ಗಟಾರು ಒಡೆದು ಹೋಗಿ ದೊಡ್ಡ ದೊಡ್ಡ ತಗ್ಗುಗಳು ಬಿದ್ದಿವೆ. ಸ್ಥಳೀಯರು ಎಷ್ಟೇ ಬಾರಿ ಅರ್ಜಿ ನೀಡಿದರೂ ಪುರಸಭೆ ಯಾವುದೇ ಕಾಮಗಾರಿಯನ್ನು ಕೈಗೊಂಡಿಲ್ಲ. ರಸ್ತೆಯ ಮೇಲೆ ಅನೇಕ ಚಿಕ್ಕ ಪುಟ್ಟ ಅಪಘಾತಗಳಾಗಿವೆ. ಯಾವುದಾದರೂ ಜೀವಹಾನಿಯಾದರೆ ಯಾರು ಹೊಣೆಗಾರರು ಎಂದು ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಪುರಸಭೆಯ ಮಾಜಿ ಸದಸ್ಯ ಪ್ರಕಾಶ್ ಡೊನವಾಡೆ ಮಾತನಾಡಿ, ರಾಜ್ಯ ಮಾರ್ಗದ ಗಟಾರು ಒಡೆದು ತಗ್ಗು ಬಿದ್ದು ಅನೇಕ ಅಪಘಾತಗಳಾಗುತ್ತಿವೆ. ಜನಪ್ರತಿನಿಧಿಗಳು ಕೂಡಲೇ ಇಂತಹ ಸಮಸ್ಯೆಗಳನ್ನು ಬಗೆಹರಿಸಬೇಕು, ಇಲ್ಲವಾದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರಕಾಶ್ ಡೊನವಾಡೆ, ಸದಲ್ಗ. ನಾವು ಈಗ ಸರ್ಕಾರ ಕಡೆಗೆ ಬೇಡಿಕೊಳ್ಳುವುದೇನೆಂದರೆ, ಸದಲ್ಗದಲ್ಲಿ ಚಿಕ್ಕೋಡಿಯಿಂದ ಇಂಚಲ್ಕರಂಜಿಗೆ ಹೋಗುವ ಮುಖ್ಯ ರಸ್ತೆ ಇದು. ಈ ರಸ್ತೆ ಇಷ್ಟು ಹದಗೆಡ್ತೈತಿ, ಭಾಳ ಹದಗೆಟ್ಟಿತಿ. ಅದಕ್ಕೆ ಪುರಸಭೆಯವರಾಗಲಿ ಅಥವಾ PWDಯವರಾಗಲಿ ಈ ಕಡೆ ಲಕ್ಷ ಕೊಡುವರು. ಇಲ್ಲಿ ಸುಮಾರು ಎಷ್ಟೋ ಆಕ್ಸಿಡೆಂಟ್ನೂ ಆಕದವು, ಮಂದಿ ಬೀಳಾಕರು. ರಸ್ತೆ ಹಚ್ಚಿಕಡೆ ನೋಡ್ರೆ ಡ್ಯಾಮ್ ಕೇ ಬಿದ್ದು ಡ್ಯಾಮ್ಗಳಿದಾವು, ರಸ್ತೆ ಕೈ ನೋಡ್ರೆ ಬಿಲ್ಡಿಂಗ್ಗಳಿದಾವು. ಹಿಂಗಾಗಿ ಇಲ್ಲಿ ಭಾಳ ಅತಿ ಅಡಚಣಾಗಿ ಗಟಾರ ಪೂರ್ಣ ನಾಶ ಆಗಿದಾವು. ಆದ್ರೂ ಇವ್ರು ಯಾರು ಲಕ್ಷ ಕೊಡುವರು? ಇದು ಪ್ರಜಾಪ್ರಭುತ್ವ ಇರೋದ್ರಿಂದ ನಾವು ಕೇವಲ ಮುಖ್ಯಾಧಿಕಾರಿಗಳನ್ನು ದೋಷ ಇಡೋಕ್ಕಿಂತ ಜನಪ್ರತಿನಿಧಿಗಳನ್ನು ನಾವು ದೋಷ ಇಡಬೇಕು. ಯಾಕಂದ್ರೆ ಜನರ ಸಮಸ್ಯೆ ಏನೈತಿ ಅನ್ನೋದ ಜನಪ್ರತಿನಿಧಿಗಳ ಮುಖಾಂತರ ನಾವು ಸರ್ಕಾರಕ್ಕೆ ತಿಳಿಸ್ಬೇಕಾಗ್ತಿ. ಅದಕ್ಕಾಗಿ ಇಲ್ಲಿ ನಮ್ಮ ಸದಲ್ಗಾದ ಜನಪ್ರತಿನಿಧಿಗಳು ಏನಿದ್ದಾರೋ, ದಯವಿಟ್ಟು ಆಡಳಿತ ಪಕ್ಷದವರಿರಲಿ ಅಥವಾ ವಿರೋಧ ಪಕ್ಷದವರಿರಲಿ, ಇದನ್ನು ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸಬೇಕಂತ ವಿನಂತಿಸ್ತೀವಿ. ಇಲ್ಲಿ ಯಾವ್ದು ತೊಂದರೆ ಏನಾಗ್ತಾ ಇದಾರೆ? ಇಲ್ಲಿ ಸ್ಪ್ರಿಂಗ್ ರಸ್ತೆ ಅಂದ್ರೆ ಒಂದ್ ಟೈಪ್ ಪೈಪ್ಗಳು ಹಾಕ್ತಾರು, ಸಾದಾ ಸಾದಾ ಪೈಪ್ ಹಾಕ್ತಾರು. ಅವು ಸ್ಪ್ರಿಂಗ್ ಪೈಪ್ ಮ್ಯಾಗ ಕೆಳಗ ಮ್ಯಾಗ ಕೆಳಗ ಹಾಕವು. ಒಂದ್ ಮಾಡಿ ಒಂದ್ ತಿಂಗಳಾಗುಲ್ಲ, ಹಲಾಸ್ ಮುರಿದ ಅಂದ್ರೆ ನಾಶ ಆಗಿ ಹೋಗ್ತಾವು. ಹಿಂಗ ಈ ಕಳಪೆ ಮಟ್ಟದ ಕಾಮಗಾರಿ ಆಗ್ತಾವು. ಇಲ್ಲಿ ಒಂದ್ ಈ ಒಂದ ಜಾಗ ಇಲ್ಲ, ಈ ಸದಲ್ಗಾದಿಂದ ಸುಮಾರು 300 ಮೀಟರ್ ಅಂತರ ಮ್ಯಾಗ ಅಂದ್ರ 500 ಮೀಟರ್ ತಗ ಈ ರಸ್ತೆ ಐತಿ. ಆ ರಸ್ತೆ ಮ್ಯಾಗ ಇಂಥವು ಪೈಪ್ಗಳು ಹಾಕಿ ಹಿಂಗೆ ನಾಶ ಮಾಡಿ ಮಾಡಿ ಬಹುಶಃ ನನಗನ್ನಿಸ್ತೈತಿ ದುಡ್ಡವರು 2 ನಂಬರ್ ಮಾಡಿ ತೆಗಿತಾರು, ಕಾಮಗಾರಿ ತೋರಿಸ್ತಾರು, ಲುಟಸ್ಕರು ಮುನ್ಸಿಪಾಲ್ಟಿ ಲುಟಸ್ಕರು, ಹಿಂಗೆ ನಂಗೆ ಅನ್ಸಕೈತಿ. ಅದಕ್ಕೆ ದಯವಿಟ್ಟು ಜನಪ್ರತಿನಿಧಿಗಳು ಈ ಕಡೆ ಲಕ್ಷ ಕೊಡಬೇಕು. ಈ ಜನಪ್ರತಿನಿಧಿಗಳು ಲಕ್ಷ ಕೊಟ್ರೇ ಅಧಿಕಾರಿಗಳು ಲಕ್ಷ ಕೊಡೋರು. ಯಾಕಂದ್ರೆ ಜನರ ಸಮಸ್ಯೆಗಳ ಬಗೆಹರಿಸೋ ಸಂಬಂಧ ಜನಪ್ರತಿನಿಧಿಗಳು ಆರಿಸೋಗಿರ್ತಾರೆ. ಅದಕ್ಕೆ ನಾನು ದಯವಿಟ್ಟು ವಿನಂತಿ ಮಾಡ್ಕೋತೇನು, ಈ ಜನಪ್ರತಿನಿಧಿಗಳು ಈ ಕಡೆ ಲಕ್ಷ ಕೊಡಬೇಕು. ಇಲ್ಲಾದ್ರೆ ನಾವು ಉಗ್ರ ಹೋರಾಟ ಮಾಡೋ ಪ್ರಸಂಗ ಬಹುಶಃ ಇನ್ನು ಆಗತ್ತಿದೆ. ಯಾಕಂದ್ರೆ ಜನ ಜಾಗೃತಿ ಆಗಾಕೈತಿ ಸದಲ್ಗಾದಾಗ. ಅದಕ್ಕೆ ದಯವಿಟ್ಟು ಈಗ ಎತ್ತರಾದ್ರೆ ಚಲೋ ಆಗತ್ತಿ ಮುಂದಿನ ಭವಿಷ್ಯದಾಗ. ಭೂಷಣ್ ಕೋತ್ ಮಾತನಾಡಿ, ರಾಜಮಾರ್ಗದ ರಸ್ತೆ ಅಪಘಾತಗಳಿಗೆ ಎಷ್ಟೇ ಸಾರಿ ಹೇಳಿದರೂ ಕಾಮಗಾರಿ ಮಾತ್ರ ಆಗುತ್ತಿಲ್ಲ. ಇಲ್ಲಿ ಆಗುವ ಚಿಕ್ಕ ಪುಟ್ಟ ಅಪಘಾತಗಳಿಗೆ ಪುರಸಭೆ ಅವರೇ ಜವಾಬ್ದಾರಿ ಆಗಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇವಾಗ ನೀವು ನೋಡ್ತಿರುವ ಹಾಗೆ ಸುಮಾರು ವರ್ಷಗಳಿಂದ ನಾವು ಪುರಸಭೆಗೆ ಈ ರಸ್ತೆ ಬಗ್ಗೆ, ರಸ್ತೆ ಕಾಮಗಾರಿ ಬಗ್ಗೆ ಮತ್ತು ಈ ಕಳಪೆ ಕಾಮಗಾರಿಯ ಬಗ್ಗೆ ಸುಮಾರು ಸಲ ನಾವು ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಅರ್ಜಿಯನ್ನು ಕೊಟ್ಟಿದ್ರು ಸಹ ಇದರ ಕಡೆ ಪುರಸಭೆಯವರು ಮತ್ತು ಮುಖ್ಯಾಧಿಕಾರಿಗಳು ದುರ್ಲಕ್ಷ ಮಾಡಿ ಈ ರಸ್ತೆಯಿಂದ ಆಗುವ ಅವಘಡವನ್ನು ಇಲ್ಲಿ ಸಾಕಷ್ಟು ಸಾರಿ ಇಲ್ಲಿ ಹೆಣ್ಮಕ್ಳು 2-ವೀಲರ್ ಮೇಲೆ ಹೋಗ್ತಾ ಇರ್ತಕ್ಕಂಥ ಮತ್ತು 4-ವೀಲರ್ ಮೇಲೆ ಹೋಗ್ತಾ ಇರ್ತಕ್ಕಂಥ ಸುಮಾರು ಜನರು ಇಲ್ಲಿ ಆಕ್ಸಿಡೆಂಟ್ ಆಗಿವೆ ಮತ್ತು ಅಪಘಾತಗಳು ಸಂಭವಿಸ್ತವೆ. ಇದಕ್ಕೆಲ್ಲ ನೇರ ಹೊಣೆ ಪುರಸಭೆಯವರ ಬೇಜವಾಬ್ದಾರಿತನ ಮತ್ತು ನಿರ್ಲಕ್ಷ್ಯತೆ ಅಂತ ನಾವು ಇವತ್ತಿನ ಹೇಳ್ತಾ ಇದ್ದೀವಿ. ಇದನ್ನ ಬೇಗನೆ ಈ ರಸ್ತೆಯನ್ನ ಮತ್ತು ಈ ಸಮಸ್ಯೆಯನ್ನ ಬೇಗನೆ ಪರಿಹರಿಸದಿದ್ದರೆ ನಾವು ಉಪವಾಸ ಸತ್ಯಾಗ್ರಹಕ್ಕೆ ಕೂಡ್ತಕ್ಕಂತ ಒಂದು ನಿರ್ಣಯಕ್ಕೆ ಬಂದಿರುತ್ತೇವೆ. ಮತ್ತೆ ಇದಷ್ಟೇ ಅಲ್ಲದೆ ಸದಲ್ಗಾದಲ್ಲಿ ಸುಮಾರು ಕಡೆ ಕಳಪೆ ಮಟ್ಟದ ಕಾಮಗಾರಿಯನ್ನ ಮಾಡಿ ಪೈಪ್ ಲೈನ್ ಅಳವಡಿಸುವ ಯಾವುದೇ ಜರೂರತ್ ಇಲ್ಲಾದ್ರೂ ಅವ್ರು ಏನ್ ಮಾಡಿದ್ದಾರೆ, ಕಳಪೆ ಮಟ್ಟೆ ಮತ್ತು ದುಡ್ಡನ್ನ ಯಾವ ಕಾಂಟ್ರಾಕ್ಟರ್ ಇರ್ತಾರೆ ಆ ದುಡ್ಡನ್ನು ಹೊಡೆಯುವ ಸಲುವಾಗಿ ಇದೆಲ್ಲ ಕಳಪೆ ಮಟ್ಟದ ಮತ್ತು 2 ನಂಬರ್ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಪುರಸಭೆಯವರು ಮತ್ತು ಮೇಲ್ಕಂಡ ಅಧಿಕಾರಿಗಳು ಇದರ ಬಗ್ಗೆ ಲಕ್ಷ್ಯ ವಹಿಸಿ ಈ ಕಾಮಗಾರಿಯನ್ನು ಹೆಚ್ಚಾಗಿ ಜಲ್ದಿ ಮಾಡಿಕೊಡ್ಬೇಕಂತ ನಾವು ಇವತ್ತಿನ ದಿವಸ ಎಲ್ಲರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಇಲ್ಲವಾದಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ಳುವ ನಿರ್ಣಯವನ್ನು ಇವತ್ತಿನ ದಿವಸ ನಾವು ಕೈಗೊಂಡಿದ್ದೀವಿ.